ಏನೋ ಒಂಥರ ಖುಷಿ ಕಂಡ್ರು. ಈ ಕಾಲೇಜು ಆ ಲೆಕ್ಚರು ಇವ್ರು ಕೊಡೋ ಸ್ಪೀಚ್ನೆಲ್ಲ ಕೇಳಿ ಕೇಳಿ ಕಿವಿ ಟಮಟೆ ಶೇಕ್ ಆಗಿದೆ. ಮೊದ್ಲು ಮನೆಗೆ ಹೋದ್ರೆ ಸಾಕಪ್ಪ. ಹೂ ಕಂಡ್ರು ನನಗೂ ಅಷ್ಟೇ. ಆ ಕ್ಯಾಂಟೀನ್ ಡಬ್ಬ ನನ್ನ ಮಗ ಬಟ್ಟ, ಅವನ ಕೈ ಅಡಿಗೆ ತಿಂದು ತಿಂದು ನನ್ನ ನಾಲ್ಗೆ ಅರ್ಧೋಗಿರೋ ಬಟ್ಟೆ ಆಗಿದೆ. ಮೊದ್ಲು ಮನೆಗೋಗಿ ಒಳ್ಳೆ ಅನ್ನ ಸಾಂಬಾರ್ ತಿನ್ಬೇಕಪ್ಪ. ಲೇ ದೇವ್ಯ, ನೀನು ಮೊಸರನ್ನಂದ ಇಷ್ಟ ತಾನೆ, ಮೊದ್ಲೋಗಿ ಮೊಸರನ್ನ ತಿನ್ನು, ನಿನ್ ಜೀವ ಅದು ತಂಪಾಗತ್ತೆ. ಹ್ಞೂ ಮಗ, ಈಟಾಗಿದೆ ಈಟಾಗಿದೆ ಅಂತ ಬಡ್ಕೊಳ್ದು ತಪ್ಪುತ್ತೆ, ಅತ್ರಿಗತ್ತು ಮುಳುಗೋದಾದ್ರು ತಪ್ಪುತ್ತೆ. ಏ ಹೋಗ್ರ ಮಗ, ನಾವೆಲ್ಲ ಹೊರಟೋದ್ರೆ ಪ್ರೀತಮ್ ಒಬ್ಬನೇಲಿ ಇದೇನೋ ಮಾಡ್ತಾನೆ. ಇನ್ನೇನೋ ಮಾಡ್ತಾನೆ, ಆ ಹಾಳಾದ ಬಟನ್ ಕೈ ಅಡಿಗೆ ತಿನ್ಕೊಂಡು ಇಲ್ಲೇ ಇರ್ತಾನೆ ಅವನು. ಅವ್ನು ನೋಡ್ರೆ ಅಯ್ಯೋ ಪಾಪ ಅನಿಸ್ತೆ ಕಣ. ದೇವ್ರು ಮಾಡೋ ಕೆಲವು ತಪ್ಪುಗಳು ನೋಡ್ರೆ ದೇವ್ರೇ ಇಲ್ಲ ಅನಿಸ್ತೆ. ಅದಕ್ಕೆ ನನ್ನ ಮಗ ದೇವ್ರಂದ್ರೆ ಸಾಕು ಉರ್ದು ಬೀಳ್ತಾನೆ. ಲೋ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದ್ಲೋಗಿ ಊಟ ಮಾಡ್ಕೊಂಬರೋಣ ಬನ್ರೋ. ಇಲ್ಲ ಅಂದ್ರೆ ಅಲ್ಲಿ ಊಟ ಖಾಲಿ ಆಗುತ್ತೋ, ನಾವೆಲ್ಲರೂ ಬರೀ ನೀರು ಕುಡ್ಕೊಂಡು ಮಲ್ಕೋಬೇಕು. ಬನ್ರು, ಹೊಟ್ಟೆ ತಾಳ ಆಗ್ತಿದೆ ಬನ್ರು. ತಿನ್ನೋಕಂತಾನೆ ಹುಟ್ಟಿದೆ ನೀನು? ಊಟ ಅಂದ್ರೆ ಸಾಕು, ಸತ್ತು ಗೋರಿಂದ ಬೇಕಾದ್ರೆ ಎದ್ದು ಬರ್ತೀಯ. ಹಾಳಾಗೋಗ್ಲಿ, ನಡ್ರೋ ಹೋಗೋಣ. ಸರಿ ಮಗ, ನಡಿ ಬನ್ರೋ ಬನ್ರೋ. ಹ್ಮ್ ಸರಿ ನಡಿ. ಬರ್ರೋ ಬೇಗ ಬರ್ರೋ, ಎಷ್ಟೊತ್ತ ಮಾಡ್ತೀರಾ? ನಾವು ಬರ್ತೀವಿ ನಡೆಯೋ. ಲೋ ಮಗ. ಏನೋ ಪ್ರೀತಮ್ ಯಾಕೆ ಫುಲ್ ಡಲ್ ಆಗಿದ್ದಾನೋ ಮಗ? ಅವನಿಗೆ ಅದು ಊರು ಸುತ್ತಕೊಂಡ್ಬರ ಕೇಳೋಣ. ಅವನೊಬ್ನೇ ಎಲ್ಲಿಗಂತ ಹೋಗ್ತಾನೋ? ಹೋಗ್ತಾನಂದ್ರೆ ದುಡ್ಡಿದೆಯೋ ಇಲ್ವೋ? ಸ್ಕಾಲರ್ಶಿಪ್ ಕೂಡ ಇನ್ನೂ ಬಂದಿಲ್ಲ. ಲೇ, ಅವನಿಗೊಬ್ಬನಿಗೆ ಬಿಟ್ಟು ಹೋಗೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ಅವ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನೋ? ಲೇ, ನಾ ಸುಮಾರು ಸಲ ಕರೆದಿನಲೇ ಅವನಿಗೆ, ಅವಂಥರ ಮಂಡಿ ಇದ್ದಂಗೆ ಇದಾನ ಅವನು. ನಿನಗೆ ಗೊತ್ತಾ, ನಿನಗೆ ಟ್ರೇನ್ ಬುಕ್ ಮಾಡಿಸೋದೇ ಕ್ಯಾನ್ಸಲ್ ಮಾಡಿದಾನ ಅವನು. ಹಾಗಾದ್ರೆ ಏನೋ ಮಾಡೋದು, ಅವನು ನಮ್ಮೂರಿಗೆ ಬರಲ್ಲ, ನಾವಂತೂ ಊರಿಗೆ ಹೋಗ್ಲೇಬೇಕಲ್ಲ. ಅದರಲ್ಲೂ ತುಂಬ ದಿನ ಆಯ್ತು ಊರಿಗೆ ಹೋಗಿ. ನನ್ನ ಹತ್ರ ಒಂದು ಸೊಲ್ಯೂಷನ್ ಅದ. ಹಂಗ ಕಾರ್ ಬುಕ್ ಮಾಡಿನಲ್ಲ, ಕಾಲೇಜ್ ಬೇರೆ ರಜೆ ಅದಾವ, 3 ದಿನ ಟ್ರಿಪ್ಪಿಗೆ ಹೋಗೋಣ. ಅವನಿಗೂ ಟೈಮ್ ಕೊಟ್ಟಂಗಾಗತ್ತೆ, ನಾವು ಎಂಜಾಯ್ ಮಾಡಿ ಬಂದಂಗಾಗತ್ತೆ. ಇದಕ್ಕೆ ನೀ ಏನಂತಿಲೆ? ಆ ಮಗ ಸೂಪರ್, ಪ್ರೀತಮ್ಗೆ ಯಾವ ಊರು ಇಷ್ಟನೋ ಅದೇ ಊರಿಗೆ ಹೋಗೋಣ, ಅವನು ಖುಷಿ ಆಗ್ತಾನೆ. ಎಲ್ಲರಿಗೆ ಹೇಳಮ್ಮ? ಆ ಡನ್, ಅವನಿಗೆ ಸರ್ಪ್ರೈಸ್ ಕೊಡೋಣ. ಡನ್ ಮಗ. ರಾಯ್ ರೇ, ಲೋ ಕಪಿ ಮುಂಡೆದೆ, ನಿನ್ ಕೈಗ್ ಪಲ್ಲಿ ಸುಸ್ಸು ಮಾಡ, ನಿನ್ ಕಣ್ಣಿಗೆ ನಾವೆಲ್ಲರೂ ಸೇರಿ ಕಾರ್ ಪುಡಿ ಹಾಕ, ನಿನ್ ಕಾಲಿಗೆ ಬಾಳೆಹಣ್ಣು ಸಿಪ್ಪೆ ಸಿಕ್ ನೀ ಬಿದ್ದೋಗ. ರಾಯರ್ ಫೋಟೋನೇ ಹೊಡೆದಾಗ್ದಲ್ಲೋ. ಲೋ ಪುಳೋಗ್ರೆ ಬಕಿಟ್ಟು, ಹೊಡೆದೋಗ್ರೆ ರಾಯರ್ ಫೋಟೋ ತಾನೆ, ನಿನ್ ತಲೆನ ಅಲ್ವಲ್ಲ. ಏನೋ ಬೈ ಮಿಸ್ ಆಗಿ ಬಿತ್ತಪ್ಪ, ಅದಕ್ಕೆ ಈ ರೇಂಜಿಗೆ ಬೈತಾರ ಯಾರಾದ್ರು? ನಾನ್ ಬೈಯಕ್ ಶುರು ಮಾಡ್ರೆ ಗೊತ್ತಲ್ಲ, ಮನೆಗೆ ಬಸ್ ಹತ್ಕೊಂಡು ಹೋಗಲ್ಲ, ನಡ್ಕೊಂಡು ಹೋಗ್ಬೇಕ್ ಮಗನೇ. ನೋಡೋ, ನನ್ ಕೋಪ ತರಿಸ್ಬೇಡ. ಯಾಕೋ ಕೋಪ? ನೋಡ ಮಗ, ಏನೋ ಬೈ ಮಿಸ್ ಆಗಿ ಕೈ ತಾಗಿ ಫೋಟೋ ಕೆಡಬಿದ್ದು ಹೊಡೆದೋಯ್ತು, ಅದಕ್ಕೆ ಬಾಯಿಗೆ ಬಂದಂಗ್ ಬೈತವನೆ. ಅದು ನಮ್ ತಾತ ಮಂತ್ರಾಲಯದಿಂದ ಪೂಜೆ ಮಾಡ್ಕೊಟ್ಟಿರೋದು, ನೋಡ್ ಹೆಂಗ್ ಹೊಡ್ದಾಕಿದಾನಂತ. ಲೋ, ಫೋಟೋ ತಾನೇ ಹೊಡೆದಾಕಿರೋದು? ಅವನೇನ್ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನೇ ಹೊಡೆದಾಕಿಲ್ವಲ್ಲ, ಅದೇನ್ ದೇವ್ರು ದೇವ್ರು ಅಂತ ಹೆಂಗ್ ಸಾಯ್ತ್ಯ? ಮುಚ್ಕೊಂಡು ನಾಳೆ ಹೊಸ ಗ್ಲಾಸ್ ಹಾಕ್ಸ್ಕೊಳೋ, ಅದೇನ್ ಕಚ್ಚಾಡ್ತಿರೋ? ಅವ್ರು ಇದ್ದಿದ್ದೆ ಬಿಡು ಮಾಮೂಲಿ. ಪ್ರೀತು, ನೀ ಯಾವ್ದೋ ಊರಿಗೆ ಹೋಗಿಲ್ ಹೋಗಿಲ್ಲ ಅಂತಿದ್ದಲ್ಲೋ, ಯಾವ ಊರು? ಭದ್ರಾಪುರ ಅಂತ ಕಣ, ನಾನು ಹುಟ್ಟೋರು. ತುಂಬಾ ಸುಂದರವಾದ ಊರು, ಊರ್ ಸುತ್ತ ಕಾಡು, ದೊಡ್ಡ ದೊಡ್ಡ ಮರ, ಪ್ರಾಣಿ ಪಕ್ಷಿ. ಹಾ, ನಮ್ಮ ಅಪ್ಪ ಹೇಳೋರು ಆಗಾಗ ಮನೆತ್ರ ಆನೆ ಜಿಂಕೆ ಜೊತೆ ಕರಡಿನೂ ನೋಡ್ತಿದ್ರಂತೆ. ಇವಾಗ್ಲೂ ಅಲ್ಲಿಗೆ ಹೋಗ್ಬೇಕು ಅನಿಸ್ತಿದೆ ಮಗ? ಅನ್ಸುತ್ತೆ, ಅನ್ಸುರೆ ಸಾಕ, ಆಗ್ಬೇಕಲ್ಲ. ಆಗುತ್ತಲ್ಲ, ನಾಳೆ ಬೆಳಿಗ್ಗೆ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ವಿ. ನಾನು ಎಲ್ಲೂ ಬರಲ್ಲ ಕಣ. ಯಾಕೆ ಬರಲ್ಲ? ನಾವೆಲ್ಲರೂ ಫಿಕ್ಸ್ ಆಗಿದ್ದೀವಿ ಇಲ್ಲಿ. ಏ ಪ್ರಜ್ವಲ್, ಗೂಗಲ್ ರೂಟ್ ನೋಡು, ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೇನೋ? ಆಲ್ರೆಡಿ ಡನ್ ಮಗ. ನಾ ಬರಲ್ಲ ಕಣ, ನಾನು ಎಲ್ಲೂ ಬರಲ್ಲ. ಲೈಟ್ ಆಫ್ ಮಾಡು ಮಕ್ಕಳಲ್ಲಿ. ಲೇ ದೇವ್ಯ, ಬೇಗ ಬಾರಲೇ. ಏ ಬಾರೋ ಬೇಗ, ಟೈಮ್ ಆಯ್ತು. ಆ ಬಂದೆ ಬಂದೆ, ಇರಿ. ಏ ಹತ್ತೋಗೋ. ಏ ನೀ ಬಂದತ್ತೋ. ಏ 1 ನಿಮಿಷ ಇರೋ, ನಿಂಬೆಣ್ಣು ಇಟ್ಬಿಡ್ತೀನಿ. ಏ ಇನ್ನೇನು ಇಟ್ಬಿಡ್ತೀನಿ. ಅಪ್ಪ ರಾಘವೇಂದ್ರ ಕಾಪಾಡಪ್ಪ. ಕಾಪಾಡಪ್ಪ ತಂದೆ. ಇರೋ 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 ರಾಯ್ರೇ, ಎಲ್ಲ ನೀವೇ ನೋಡ್ಕೋಬೇಕಪ್ಪ, ಎಲ್ಲ ನಿನ್ ಪಾದ ಕಪ್ಸಿದೀವಿ.
ಏನ್ ಬೇಕಪ್ಪ? ಹೌದು, ಎಲ್ಲರಿಗೂ ನಾನ್ ತಿನ್ನೋದ್ರಲ್ಲೇ ಕಣ್ಣು. ಈ ನನ್ ಮಕ್ಳೇನ್ ತಿನ್ನಲ್ಲ ನೋಡು. ತಗೋರು ಅಣ್ಣ, ಭದ್ರಾಪುರಿಗೆ ಹೆಂಗಣ್ಣ ಹೋಗೋದು? ಒಂದ್ ಕೆಲ್ಸ ಮಾಡಿ, ಸಾಯಂಕಾಲ ಬೇರೆ ಆಯ್ತು, ಇದೇ ರೋಡಲ್ಲಿ ವಾಪಸ್ 20 ಕಿಲೋಮೀಟರ್ ಹೋಗಿ. ಅಲ್ಲಿ ಎಡಕ್ಕೆ ತಿರ್ಕೊಂಡ್ರೆ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಹೋದ್ರೆ 25 ಕಿಲೋಮೀಟರ್ ಆಗುತ್ತಷ್ಟೆ. ಏನು ಯೋಚನೆ ಮಾಡಿಬಿಡಿ ಅಣ್ಣ, ಇಲ್ಲಿಂದ ಹೋದ್ರೆ ಹತ್ರ ಆಗುತ್ತಲ್ಲ, GPS ಕೂಡ ಹೀಗೆ ತೋರಿಸ್ತಾ ಇದೆ. ನಾನು ಹೇಳಿದ ರಸ್ತೆಯಲ್ಲಿ ಹೋಗಿ, ಆರಾಮಾಗಿ ಊರು ಸೇರ್ಕೊಂಡ್ಬಿಡ್ತೀರಾ? ಯಾಕೆ, ಈ ದಾರಿಲಿ ಅವರೇ ಸುಡ್ಗೋಡೋಗ್ತೀವಿ ಅಂತನಾ? ನಾವು ಮುಂಚೆಯಿಂದನು ಈ ರೂಟಲ್ಲೇ ಹೋಗೋದು. ನಾನು ಭದ್ರಾಪುರದವನೇ. ಮುಂಚೆ ಹಾಗೆ ಆ ರಸ್ತೆಯಲ್ಲಿ ಈಗ ಯಾರು ಓಡಾಡಲ್ಲ. ಭದ್ರಾಪುರಕ್ಕಿಂತ ಮುಂಚೆ ಒಂದ್ ಸೈತಾನ್ ಗಂಜ್ ಅಂತ ಊರ್ ಸಿಗುತ್ತೆ, ಆ ರಸ್ತೆ ಈ ಸಮಯದಲ್ಲಿ ತುಂಬಾ ಅಪಾಯ. ಏನು ಸೈತಾನ್ ಗಂಜ? ಆ ಹೆಸರು ನಾನು ಕೇಳೇ ಇಲ್ವಲ್ಲ. ಅಲ್ಲಿ ಮಾಯಾನಗರನೋ ಮಾಯಾಪುರ ಅಂತನೋ ಅಲ್ವಾ ಇರೋದು? ಈ ಊರ್ ಯಾರು ತಂದಿಟ್ರು? ಮೋಸ್ಟ್ಲಿ ಆಂಜನೇಯ ಸಂಜೀವಿನಿ ಪರ್ವತ ತರ್ಬೇಕಾದ್ರೆ ಬಿದ್ದಿರ್ಬೋದ್ರು. ಲವ್, ದೇವ್ರ ವಿಷಯದಲ್ಲಿ ಆತರ ಮಾತಾಡ್ಬೇಡ, ದೇವ್ರು ನಿನ್ ಕಣ್ ಕಿತ್ಕೋತಾರ ಕಣೋ. ಲವ್, ನಿನ್ನಂತವ್ರು ಇರೋದ್ರಿಂದನೇ ಟಿವಿಗಳ ಚಾನಲ್ಗೆ ಒಬ್ರು ಜ್ಯೋತಿಷ ಹೇಳ್ತಾ ಇರೋದು. ಅಣ್ಣ, ಮೊದಲೇ ರೂಟ್ ಕನ್ಫ್ಯೂಸ್ ಆಗಿದೆ, ನೀವಿನ್ನೂ ಕನ್ಫ್ಯೂಸ್ ಮಾಡೋಕೆ ಹೋಗ್ಬೇಡಿ. ಕರೆಕ್ಟಾಗಿ ಹೇಳಿ, ಅದೇನು ಕತೆ ಅಂತ? ಸೈತಾನ್ ಗಂಜ್ ಅಂತ ಊರೇಸೇ ಕೇಳಿಲ್ವಲ್ಲಣ್ಣ. ಅಪ್ಪ, ಮಾಯಾಪುರದ ಬಗ್ಗೆ ನಾನು ಹೇಳ್ತಿರೋದು, ನೀನು ಈ ಊರಿಗೆ ಬರದೆ ತುಂಬ ವರ್ಷ ಆಯ್ತು ಅನ್ಸುತ್ತೆ, ಆದರೆ ಕೆಲವು ವರ್ಷದಿಂದ ಆ ಊರಲ್ಲಿ ತುಂಬ ಸಾವಾಗ್ತಿದೆ. ಆ ಊರಿಗೆ ಒಂಥರ ಪಾಳು ಬಿದ್ದಿದೆ, ಒಂದು 4 ಮನೆ ಇದೆ ಅಷ್ಟೇ. ಅಲ್ಲಿ ಸಂಜೆ ಆದರೆ ಅಲ್ಲಿ ನಾಯಿ ಕೂಡ ಸುಳಿಯಲ್ಲ ಗೊತ್ತಾ? ಆದರೆ ಕೆಲವು ಜನ ಹೋಗಿದಾರಲ್ಲಿ, ಆದರೆ ಅವರು ಸತ್ತಿದಾರೋ ಬದುಕಿದಾರೋ ಗೊತ್ತಿಲ್ಲ, ನಾಪತ್ತೆ ಅಂತೂ ಹಾಗೇ ಆಗ್ತಾರವರು. ಲೋ, ಅವ್ರು ಹೇಳ್ತಿರೋದು ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ಬೇಡ್ರೋ, ಅವ್ರು ಹೇಳೋ ರೂಟಲ್ಲೇ ಹೋಗೋಣ, ಕಾರ್ ತಿರುಗಿಸ್ರೋ. ಏನಿವಾಗ 20 ಕಿಲೋಮೀಟರ್ ವಾಪಸ್ ಹೋಗಿ ಅಲ್ಲಿಂದ 25 ಕಿಲೋಮೀಟರ್ ಹೋಗ್ಬೇಕಾ? ಕರೆಕ್ಟ್ ಕಣ, ಈ ರೂಟಲ್ಲೇ ಹೋಗೋಣ, ಅದೇನಾಗುತ್ತೋ ನಾನು ನೋಡ್ತೀನಿ. ಆಯ್ತಪ್ಪ, ಹೋಗೋಣ ನಡಿ. ಲೋ ಲೋ, ಬೇಡ ಕಣ್ರೋ, ನನ್ನ ಮಾತು ಕೇಳ್ರೋ. ಬೇಡ ಕಣ್ರಪ್ಪ. ಏನಾಯ್ತು ನಿಂಗೆ? ಯಾಕೋ ಏನಾಯ್ತು? ಏನೋ ಇವನು ಹಿಂಗ್ ಬ್ರೇಕ್ ಸರಿ ಏನಾಯ್ತು ಹೇಳು. ಕೇಳಿದ್ರೆ ಇಲ್ಲಿ ಏನೋ ಕಾರ್ ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆಗ್ತಿಲ್ವಾ? ಗೂಗಲ್ ಮ್ಯಾಪ್ ನೋಡಿದ್ರೆ 2 ಕಿಲೋಮೀಟರ್ ತೋರಿಸ್ತಿದೆ. ಯಾಕೋ ಏನಾಯ್ತು? ಈಗ ಏನರೋ ಮಾಡೋದು. ನಾನು ಅವಾಗಲೇ ಬಡ್ಕೊಂಡೆ ಬೇಡ ಕಣ್ರು ಅಂತ. GPS ಸಿಗ್ನಲ್ ಕೂಡ ಸಿಗ್ತಾ ಇಲ್ಲ. ಲೋ, ಅಲ್ಲಿ ಯಾರಾದ್ರೂ ಇದ್ರೆ ಕೇಳೋಣ ನಡೀರು. ಅಲ್ಲಿ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ, ಕೇಳೋಣ ಬಾ. ಏ ಬೇಡ ಕಣ್ರು, ನನಗೆ ಭಯ ಆಗ್ತಿದೆ ಕಣ್ರು. ಯಾವಾಗಲೂ ಇದ್ರಕ್ಕಂತಾನೆ ಇರ್ತೀಯಲ್ಲ. ಅಲ್ಲೋಡ, ನಡ್ಕೊಂಡು ಹೋಗ್ತಿರೋದು ಒಂದು ಹೆಂಗಸು ಕಣ, ಅವಳಿಗಿರೋದೇರ ನಿಂಗಿಲ್ವಲ್ಲೋ. ಅಯ್ಯೋ, ನೀನೊಂದು ಗಂಡಸೇನ. ರಾಜು, ಬರೋ ರೂಟ್ ಕೇಳೋಣ. ನಡೆಯೋ. ಮೇಡಮ್ ಮೇಡಮ್ ಮೇಡಮ್, ನಿಂತ್ಕೊಳ್ಳಿ ಮೇಡಮ್. ಮಾಯಾಪುರಕ್ಕೆ ಹೆಂಗೆ ಹೋಗ್ಬೇಕು? ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬೇಗ ನಡೆಯೋ, ಇನ್ನೂ ಕಾರ್ ತಳ್ಕೊಂಡು ಹೋಗ್ಬೇಕು. ಅಯ್ಯೋ ತಳ್ರು, ತಳ್ರಲ್ಲಿ ಏನು ಮಾಡ್ತಾ? ಯಾರು ಅಪ್ಪ? ಎಲ್ಲಿಗಪ್ಪ ಹೋಗ್ತಾ ಇದ್ದೀರಾ? ಬದುಕು ಎಲ್ರಿಗೂ ಸುಂದರವಾಗೇ ಇರುತ್ತೆ. ಅಲ್ಲಿ ಏನೇ ಸುಂದರವಾಗಿ ಕಂಡ್ರು ಭಯಾನಕ ಮುಖ ಹಿಂದೆನೆ ಇರುತ್ತೆ. ಏಯ್ ಮುದಿಯ, ನೀನೇ ಗೊಗ ಇದ್ದಂಗಿದ್ಯಾ? ನಿನ್ಕಿನ ಭಯಂಕರವಾಗಿ ನೇನಿದ್ಯೋ? ಮೊದಲು ಇಲ್ಲಿಂದ ಹೋಗಿ ಹೊರಟೋಗಿ, ಭಯ ಅನ್ನೋದು ನಾನು ಹೊಟ್ಟಿಸ್ತಾ ಇಲ್ಲ, ಅದು ಇಂಚಿಂಚಲ್ಲೂ ಇದೆ. ನಿಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಮೊದ್ಲಿಲಿಂದ ಹೊರಡಿ. ಲೇ ಮೊದಲೇ ಹಿಂದೆ ಅಲ್ಲೇ ಹೋದ್ನೆ. ಇಲ್ಲೋ
ನನ್ನ ಮಾತ್ ಕೇಳಿ ಹೋಗ್ಬೇಡ್ರೋ, ಹೋಗ್ಬೇಡ್ರೋ, ಅಯ್ಯೋ ಹೋಗ್ಬೇಡ್ರೋ, ನನ್ನ ಮಾತ್ ಕೇಳಿ ಹೋಗ್ಬೇಡ್ರೋ. ಇನ್ನ ಎಷ್ಟು ದೂರ ಇದೆ ಕಣ್ರೋ? ಬಾ, ನನ್ ಕೈಲಿ ಆಗ್ತಾ ಇಲ್ಲ ದೇವ್ರೇ. ನೀರಿದ್ರೆ ಕೊಡೋ. ಏನೋ ಇಟ್ಟಿದ್ನೆ ಬ್ಯಾಗಲ್ ತಿನ್ನಕ್ಕೆ, ಸಿಗ್ತಾ ಇಲ್ವಲ್ಲ? ಎಲ್ಲೋಯ್ತು ನೆಟ್ವರ್ಕ್ ಇಲ್ವಲ್ಲ? ಇಷ್ಟು ಭಯ ಆಯ್ತಿದಲ್ಲಪ್ಪ, ಏನ್ ಮಾಡೋದು? ನನ್ನ ಬೇರೆ ತಲೆ ಕೆಡ್ತಿದೆಯಲ್ಲ. ಅಯ್ಯೋ, ಏನಪ್ಪ ಇದು? ಚಿತ್ರ ಬಂದ್ಬಿಡ್ತಾ ಇದೆ. ಅಯ್ಯೋ ಅಯ್ಯೋ, ಯಾರು ಕಾಣ್ತಾ ಇಲ್ವಲ್ಲ? ಅಯ್ಯೋ, ಇದು ಕನ್ಸಾ? ಅಪ್ಪ ರಾಯ್ರೇ, ಕಾಪಾಡಪ್ಪ.